ನಮಸ್ತೆ ವೀಕ್ಷಕರೇ ಕನ್ನಡ ಕಿರುತೆರೆಯಲ್ಲಿ ಹಲವಾರು ನಟಿಯರು ವಿಲನ್ ಪಾತ್ರವನ್ನು ಮಾಡಿದ್ದಾರೆ ಆದರೆ ಮನೆ ಒಂದು ಬಾಗಿಲು ಧಾರಾವಾಹಿಯ ಸುಪ್ರಿಯಾ ಎಂಬ ವಿಲನ್ ಪಾತ್ರ ಮಾಡಿದಂಥ ಝಾನ್ಸಿ ಅವರನ್ನು ಯಾರೂ ಸಹ ಇನ್ನೂ ಮಾಡ್ತಿಲ್ಲ ಹಾಗಾದರೆ ಝಾನ್ಸಿ ಅವರ ನಿಜವಾದ ಹೆಸರೇನು ಅದಲ್ಲದೆ ಅವರು ಯಾರು ಮಗಳು ಅಂತ ತಿಳ್ಕೊಬೇಕಾ ಮತ್ತು ಅವರ ಮಗಳು ಯಾರು ಎಂಬುದು ಹೆಚ್ಚಿನ ಮಾಹಿತಿ ತಿಳಿಬೇಕು ಅಂದರೆ ಇವಳನ್ನು ಸಂಪೂರ್ಣವಾಗಿ ನೋಡೋದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕ್ನನ್ನು ಓದ್ತಿ ಹೌದು ವೀಕ್ಷಕರೇ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ನಟ ನಟಿಯರು ಬಂದು ಹೋಗಿದ್ದಾರೆ ಹಲವಾರು ನಟಿಯರು ಹಾಗೆ ಜಾಂಡ ಊರಿ ಅಲ್ಲೇ ಕೂತಿಬಿಟ್ಟಿದ್ದಾರೆ ಆದರೆ ಇತ್ತ ಕನ್ನಡ ಕಿರುತೆರೆಯಲ್ಲಿ ಮಾತ್ರ ಅಲವಾರು ಸ್ಟೈಲಿಶ್ ಇಲ್ಲ ನಿಂದು ಪಾತ್ರ ವಹಿಸಿದಂತಹ ಝಾನ್ಸಿಯವರ ಎಲ್ಲರಿಗೂ ಸಹ ಅಚ್ಚುಮೆಚ್ಚು ಅಂತ ಹೇಳ್ಬೋದು ಅವರು ಹಾಕುತ್ತಿದ್ದಂತಹ ಸ್ಟೈಲಿಶ್ ಒಡವೆಗಳಾಗಿರ್ಬೋದು ಬ್ಲೌಸ್ ಆಗಿರ್ಬೋದು ಸೀರೆ ಆಗಿರ್ಬೋದು ಟ್ರೆಂಡಲ್ಲಿ ಇರ್ತಿತ್ತು ಈಗ ಝಾನ್ಸಿ ಅವರು ಮತ್ತೊಮ್ಮೆ ಕಿರುತೆರೆ ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅದು ರಾಮಚಾರಿ ಧಾರಾವಾಹಿ ಮೂಲಕ ಅವರು ತೆಲುಗು ತಮಿಳು ಧಾರಾವಾಹಿಗಳು ಸಹ ನಟನೆ ಮಾಡಿದ್ದಾರೆ ಅವರು ಹಾಕುತ್ತಿದ್ದಂತಹ ಮಾಡುತ್ತಿದ್ದಂತಹ ಪಾತ್ರಗಳು ಎಲ್ಲರಿಗೂ ಸಹ ಇಷ್ಟವಾಗುತ್ತಿತ್ತು ಅವರು ತಾನು ಮದುವೆ ಆದ ನಂತರ ಈ ಚಿತ್ರರಂಗದಿಂದ ದೂರನೇ ಉಳಿದಿದ್ದರು ಆದರೆ ಈಗ ಮತ್ತೊಮ್ಮೆ ರೀ ಎಂಟ್ರಿ ಕೊಟ್ಟಿದ್ದು ತಮ್ಮ ಸೆಕೆಂಡ್ ಇನ್ನಿಂಗ್ಸ್ ಅನ್ನು ಪ್ರಾರಂಭ ಮಾಡಿದ್ದು ಇದ್ದಾರೆ ಝಾನ್ಸಿ ಅವರ ನಿಜವಾದ ಹೆಸರು ಝಾನ್ಸಿ ಸುಬ್ಬಯ್ಯ ಹೌದು ವೀಕ್ಷಕರೇ ಏನೇ ಆಗಲಿ ಝಾನ್ಸಿ ಅವರು ನಮ್ಮ ಕೊಡಗಿನವರು ಅಂತಹ ಸಂದರ್ಭದಲ್ಲಿ ಅವರಿಗೆ ಕನ್ನಡ ಮಾತಾಡದಲ್ಲಿ ಸ್ವಲ್ಪ ಕಷ್ಟವಾಗುತ್ತಿತ್ತು ಆದ ಕಾರಣಕ್ಕೋಸ್ಕರ ಅವ್ರಿಗೆ ಹಲವಾರು ಫಿಲಂಗಳ ಆಫರು ಬಿಟ್ಟು ಹೋಗಿದೆ ಅಂತ ತಮ್ಮ ನೋವನ್ನು ವ್ಯಕ್ತಪಡಿಸಿಕೊಂಡು